ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಕಾನೂನಿನ ತಿಳುವಳಿಕೆ ಕೊಡಬೇಕು ಅಂತ ಹೇಳಿ ಬಂದಿದ್ದೇನೆ. ಇವತ್ತಿನ ಪ್ರಮುಖವಾದಂತಹ ವಿಚಾರ ಏನಪ್ಪ ಅಂತ ಹೇಳಿದರೆ, ವಿಲ್ ಡೀಡ್ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ಬಂದಿದ್ದೇನೆ. ಸಾಕಷ್ಟು ನನ್ನ ಪ್ರೇಕ್ಷಕರು, ಸರ್ ಈ ವಿಲ್ ಡೀಡ್ ಬಗ್ಗೆ ತಿಳಿಸಿಕೊಡಿ, ಬಹಳಷ್ಟು ಗೊಂದಲಗಳು ಇದ್ದಾವೆ ಅಂತ ಕೇಳಿದ್ದಾರೆ. ಸೊ ವಿಲ್ ಡೀಡ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ, ಕನ್ನಡದಲ್ಲಿ ಮರಣ ಶಾಸನ ಪತ್ರ ಅಂತ ಹೇಳಿ ಕರೀತಾರೆ, ಉಯಿಲು ಅಂತಲೂ ಕರೀತಾರೆ, ವಿಲ್ ಅಂತ ಹೇಳ್ತಾರೆ. ಸೊ ಈ ಎಲ್ಲ ಪದಗಳಿಂದ ಕರೀತಾರೆ. ಸೊ ಇದನ್ನು ಯಾವಾಗ, ಯಾರು, ಹೇಗೆ, ಯಾವ ಸಂದರ್ಭದಲ್ಲಿ ಮಾಡಿದರೆ ಊರ್ಜಿತ ಆಗುತ್ತೆ, ಯಾವ ತರಹ ಮಾಡಿದರೆ ಅನೂರ್ಜಿತವಾಗುತ್ತದೆ, ಇದರ ಸಾಧಕ ಬಾಧಕಗಳು ಏನು, ಇದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಕಾನೂನು ಪ್ರಕ್ರಿಯೆಗಳು, ವಿಧಾನಗಳು, ರೀತಿ ನೀತಿಗಳು, ಏನೋ ನಿಬಂಧನೆಗಳು ಏನಿದ್ದಾವೆ ಎಂಬುದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿ ತಿಳಿಸಿಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಮೊದಲ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಾ ಇರೋರಾದರೆ ಮರೆಯದ ಹಾಗೆ ಈ ವಿಡಿಯೋ ಕೆಳಗಡೆ ಇರತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಪ್ರತಿನಿತ್ಯ ಯೂಟ್ಯೂಬಿನ ಇನ್ಬಾಕ್ಸ್ಗೆ ಹೋಗಿ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ. ಅಲ್ಲಿ ಮಂಜುನಾಥ್ ಅಡ್ವೊಕೇಟ್ ಅಂತ ಐಕಾನ್ ಇರುತ್ತೆ, ಕ್ಲಿಕ್ ಮಾಡ್ಕೊಂಡು ವಿಡಿಯೋ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನೆಲ್ಲ ವಿಡಿಯೋಗಳು ಬರುತ್ತೆ. ಸರಿಸುಮಾರು 130ಕ್ಕೂ ಹೆಚ್ಚು ವಿಡಿಯೋಗಳನ್ನು ಮಾಡಿದ್ದೇನೆ. ಕಾನೂನಿಗೆ ಸಂಬಂಧಪಟ್ಟಂತಹ ಹಾಗೂ ಇತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಪ್ರತಿನಿತ್ಯ ಸಾರ್ವಜನಿಕ ತಿಳುವಳಿಕೆ ಹಾಗೂ ಜಾಗೃತಿ ಮೂಡಿಸಿರುವ ಸಲುವಾಗಿ ನನ್ನ ಬಿಡುವಿನ ಸಂದರ್ಭದಲ್ಲಿ ನಾನು ಈ ಒಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ ಸಾರ್ವಜನಿಕರ ಒಳಿತಿಗಾಗಿ. ಈ ನನ್ನ ಶ್ರಮ ಹಾಗೂ ನಾನು ನೀಡುವಂತಹ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ನನ್ನ ಶ್ರಮಕ್ಕೆ ಮೋಟಿವೇಶನ್ ಮಾಡಲಿಕ್ಕೆ ಲೈಕ್ ಕೊಡುವುದರ ಮುಖಾಂತರ ಪ್ರೋತ್ಸಾಹಿಸಿ, ಹಾಗೂ ಈ ನನ್ನ ಚಾನಲಿನ ಲಿಂಕನ್ನು ಅಥವಾ ಈ ವಿಡಿಯೋವನ್ನು ನೀವು ಎಲ್ಲೆಂದರಲ್ಲಿ, ಅಂದರೆ ವಾಟ್ಸ್ಯಾಪಲ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸೊ ಗ್ರೂಪ್ಗಳಲ್ಲಿ ನೀವು ಶೇರ್ ಮಾಡುವುದರ ಮುಖಾಂತರ ಸಪೋರ್ಟ್ ಮಾಡಿ. ಯಾಕಂತ ಹೇಳಿದ್ರೆ ಜ್ಞಾನ ಎಂಬುದು ಎಸ್ಪೆಷಲಿ ಕಾನೂನಿನ ತಿಳುವಳಿಕೆ ಇವು ಜನರಿಗೆ ಬಹಳ ಅತ್ಯವಶ್ಯಕ. ಇದು ನಮ್ಮನ್ನು ಎಷ್ಟೊಂದು ಭಯಗ್ರಸ್ತ ಏನೋ ವಾತಾವರಣದಿಂದ ಅಥವಾ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವ ಶಕ್ತಿಯನ್ನು ನಮಗೆ ತಂದುಕೊಡುತ್ತೆ. ಆದ್ದರಿಂದ ಲಾ ಆಫ್ ದಿ ಲ್ಯಾಂಡ್, ಸೊ ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಅಕ್ಸೆಪ್ಟಬಲ್ ಎಂಬುವಂತಹ ಮಾತಿದೆ. ಈ ದೇಶದ ಮಣ್ಣಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಕಾನೂನನ್ನು ತಿಳಿದುಕೊಂಡಿರಬೇಕು ಅಂತ ಹೇಳಿ ನ್ಯಾಯಾಲಯವು ಕೋರ್ಟು ಬಯಸುತ್ತೆ. ಹಾಗೂ ಕಾನೂನಿನ ತಿಳುವಳಿಕೆ ನನಗಿಲ್ಲ ಅಂತ ಹೇಳಿ ನಾವು ಏನೋ ಮರೆಮಾಚುವುದಕ್ಕೂ ಆಗುವುದಿಲ್ಲ, ಹಾಗೂ ಎಕ್ಸ್ಕ್ಯೂಸನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲದಿರುವುದರಿಂದ ಕಾನೂನಿನ ತಿಳುವಳಿಕೆಯನ್ನು ಪ್ರತಿನಿತ್ಯ ಒಂದು 20 ನಿಮಿಷ, ಅರ್ಧ ಗಂಟೆ ಮೀಸಲಿಡಿ, ತಿಳಿದುಕೊಳ್ಳಿ, ಬುದ್ಧಿವಂತರಾಗಿ ಅಂತ ನಾನು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಂದುವರಿಸ್ತೇನೆ. ಹಾಗೂ ಏನೋ ವಿಷಯಕ್ಕೆ ಬಂದುಬಿಡ್ತೇನೆ. ನನ್ನನ್ನು ಯಾರಾದರೂ ಸಂಪರ್ಕಿಸಬೇಕಾಗಿದೆ ಆದರೆ ವೈಯಕ್ತಿಕವಾಗಿ, ನಾನು ಬೆಂಗಳೂರಿನಲ್ಲಿ ಉತ್ತರಹಳ್ಳಿಯಲ್ಲಿ ವಾಸವಿದ್ದೇನೆ, ನಿಮಗೆ ಸಂಪರ್ಕ ಕ್ಕೆ ಬರ್ತೇನೆ. ನೀವು ನನ್ನನ್ನು ಭೇಟಿ ಮಾಡಿ ಲೀಗಲ್ ಕನ್ಸಲ್ಟೆನ್ಸಿ ಅಥವಾ ಅಡ್ವೈಸನ್ನು ಅಥವಾ ಕೇಸನ್ನು ಬಗ್ಗೆ ನೀವು ಚರ್ಚೆ ಮಾಡಿ ಕೇಸನ್ನು ಕೊಡೋದಿದ್ರು ಕೊಡಬಹುದು, ನೀವು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಮತ್ತು ಫೋನಿನ ಮುಖಾಂತರವೂ ಕೂಡ ನಿಮಗೆ ಲೀಗಲ್ ಅಡ್ವೈಸ್ ಸಿಗುತ್ತೆ, ಅದಕ್ಕೆ ಕನ್ಸಲ್ಟೆನ್ಸಿ ಫೀಸ್ ಇರುತ್ತೆ ಮಿನಿಮಮ್. ಸೊ ಅದನ್ನು ನೀವು ಪೇ ಮಾಡಿ ನನಗೆ ಕರೆ ಮಾಡಿ ಮಾತನಾಡಬಹುದು ಅಂತಲೂ ಕೂಡ ನಾನು ನಿಮಗೆ ಇಲ್ಲಿ ಹೇಳ್ತೇನೆ. ಸೊ ಹೇಳುವ ಮುಖಾಂತರ ನಾನು ವಿಚಾರಕ್ಕೆ ಬಂದುಬಿಡ್ತೇನೆ. ನೋಡಿ, ಈ ಒಂದು ಹೆಸರೇ ತಿಳಿಸಿದ ಹಾಗೆ ಏನದು ಮರಣ ಶಾಸನ ಪತ್ರ, ಅಂದರೆ ವಿಲ್ ಎಂಬುವುದು ಮರಣದ ನಂತರ ಊರ್ಜಿತವಾಗುತ್ತದೆ, ಅಂದರೆ ಮರಣದ ನಂತರ ಅಲ್ಲಿ ಬರೆದಿರತಕ್ಕಂತಹ ವಿಚಾರಗಳು ಆಕ್ಷನ್ಗೆ ಬರುತ್ತದೆ, ಕ್ರಿಯೆಗೆ ಬರುತ್ತದೆ ಎಂಬುದಾಗಿ ನಾವು ಮೊಟ್ಟ ಮೊದಲನೆಯದಾಗಿ ತಿಳಿದುಕೊಳ್ಳಬೇಕಾದಂತಹ ಸಂಗತಿ. ಈ ವಿಲ್ಲನ್ನು ಯಾರು ಬರೆಯಬಹುದು ಎಂದರೆ, ಯಾರಿಗೆ ಸ್ವತ್ತಿನ ಮೇಲೆ ಏನೋ ಅದು ಚರ ಅಥವಾ ಸ್ಥಿರ ಆಸ್ತಿಗಳಾಗಿರಬಹುದು, ಅದರ ಮೇಲೆ ಸಂಪೂರ್ಣ ಮಾಲೀಕತ್ವವಿರುತ್ತದೆ. ದೋಸ್ ಹೂ ಆರ್ ಹ್ಯಾವಿಂಗ್ ಎನ್ ಆಬ್ಸಲ್ಯೂಟ್ ಓನರ್ಶಿಪ್ ಆಫ್ ದ್ಯಾಟ್, ಅಂತಹವರು ಮಾತ್ರ ಏನೋ ಈ ಉಯಿಲನ್ನು, ಈ ಒಂದು ವಿಲ್ಲನ್ನು ಮಾಡಬಹುದಾಗಿದೆ. ಅದು ಅವರ ಸ್ವಯಾರ್ಜಿತ ಸ್ವಂತ ಗಳಿಕೆಯ ಸಂಪಾದನೆಯಿಂದ ಮಾಡಿದಂತಹ ಒಂದು ಆಸ್ತಿಯ ಮೇಲೆ ಅವರು ಉಯಿಲನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆಯೇ ಹೊರತು ಅವರಿಗೆ ಹಕ್ಕುಗಳಿಲ್ಲದಿದ್ದಾಗ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಬಂದಿರುತ್ತದೆ, ಅವರ ಭಾಗಕ್ಕೆ ಬಂದಿರುತ್ತೆ, ಆದರೆ ಅವರಿಗೆ ಉತ್ತರಾಧಿಕಾರಿಗಳು ಇರ್ತಾರೆ, ಅವರನ್ನು ಹೊರತುಪಡಿಸಿ ಇವರು ವಿಲ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ಪಿತ್ರಾರ್ಜಿತವಾಗಿ ಬಂದಂತಹ ಆಸ್ತಿಯ ಮೇಲೆ ವಿಲ್ ಮಾಡಲು ಸಾಧ್ಯವಿಲ್ಲ, ಅದು ಅನೂರ್ಜಿತವಾಗುತ್ತದೆ. ಸೊ ಎಲ್ಲ ಹಿತಾಸಕ್ತಿಯನ್ನು ಒಳಗೊಂಡಂಥವರೆಲ್ಲ ಅಲ್ಲಿ ಇರೋದ್ರಿಂದ ಅದನ್ನು ಮಾಡಲಿಕ್ಕೆ ಬರುವುದಿಲ್ಲ ಎಂಬುವಂತಹ ಮಾತನ್ನು ಕೂಡ ಇಲ್ಲಿ ನಾನು ನಿಮಗೆ ಸ್ಪಷ್ಟನೆಯಾಗಿ ಕೊಡ್ತಾ ಇದ್ದೇನೆ. ಮತ್ತು ಈ ಒಂದು ವಿಲ್ಲನ್ನು
ಮಾಡುವಂತಹ ವ್ಯಕ್ತಿ ಎಷ್ಟು ಸಲಿ ಬೇಕಾದರೂ ವಿಲ್ಲನ್ನು ಮಾಡಬಹುದಾಗಿದೆ. ತನ್ನ ಜೀವಿತಾವಧಿಯ ಕೊನೆಯ ಗಳಿಗೆಯಲ್ಲಿಯೂ ಕೂಡ ಈ ಒಂದು ವಿಲ್ಲನ್ನು ಬದಲಿಸಬಹುದಾಗಿದೆ, ರದ್ದು ಮಾಡಲು ಬಹುದಾಗಿದೆ, ತಿದ್ದುಪಡಿ ಮಾಡಲು ಬಹುದಾಗಿದೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಇತಿಮಿತಿಗಳಿಲ್ಲ. ಇದು ಮರಣ ಶಾಸನ ಪತ್ರ. ತಾನು ಮರಣ ಹೊಂದಿದ ನಂತರ ಯಾರಿಗೆ ಈ ಆಸ್ತಿಯು ಸೇರಬೇಕು ಎಂಬುದಾಗಿ ಬರೆಯುವಂತಹ ಪತ್ರ ಇದಾಗಿರೋದ್ರಿಂದ ತನ್ನ ಜೀವಿತಾವಧಿಯಲ್ಲಿ ಈತನು ಇದಕ್ಕೆ ಸಂಬಂಧಪಟ್ಟಂತೆ ಪರಮಾಧಿಕಾರವನ್ನು ಹೊಂದಿರ್ತಾನೆ. ಎಷ್ಟು ಬರಿ ಬೇಕಾದರೂ ರದ್ದು ಮಾಡಬಹುದು, ಚೇಂಜ್ ಮಾಡಬಹುದು, ರೆಕ್ಟಿಫೈ ಮಾಡಬಹುದು ಎಂಬುದಾಗಿ ನಾನು ಇಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಸೊ ಇನ್ನೇನು, ಈ ಒಂದು ವಿಲ್ಲನ್ನು ಮಾಡುವಂತಹ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಇರಬೇಕು. ಅಂದರೆ ಯಾವ ಒಂದು ಆಸ್ತಿಯ ಬಗ್ಗೆ ಅಥವಾ ವಿಷದವಾಗಿ ಬರೆದಿರಬೇಕು ಅಲ್ಲಿ. ಅಂದರೆ ನನ್ನ ಆಸ್ತಿಯು ಹೇಗೆ ಬಂದಿತ್ತು, ನನ್ನ ಸ್ವಯಾರ್ಜಿತ ಆಸ್ತಿಯು ಇದು ಹೇಗೆ ಆಗಿದೆ, ಯಾರಿಗೆ ಏತಕ್ಕಾಗಿ ಯಾವ ಕಾರಣಗಳಿಗಾಗಿ ನಾನು ನೀಡ್ತಾ ಇದ್ದೇನೆ, ಮತ್ತು ಯಾವ ಆಸ್ತಿಗಳನ್ನು ನೀಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ದ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಸ್ಪಷ್ಟವಾಗಿರಬೇಕು, ಗೊಂದಲಗಳಿರಬಾರ್ದು. ಚೆಕ್ಕುಬಂದಿ ಅಂದರೆ ಶೆಡ್ಯೂಲ್ ಆಫ್ ದಿ ಪ್ರಾಪರ್ಟಿಯನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರಬೇಕು, ಸ್ಪಷ್ಟವಾಗಿ ಹೇಳಿರಬೇಕು, ಮತ್ತು ತನ್ನ ಇಚ್ಛಾನುಸಾರವಾಗಿ ಯಾವುದೇ ಬಲತ್ಕಾರ, ಬಲವಂತ, ಫೋರ್ಸು, ಒತ್ತಡಕ್ಕೆ ಮಣಿದು ನಾನು ಬರ್ತಾ ಇಲ್ಲ, ಮಾಡ್ತಾ ಇಲ್ಲ, ಇದನ್ನು ನನ್ನ ಸ್ವ ಇಚ್ಛಾಪೂರ್ವಕವಾಗಿ ಸ್ವಯಂ ಪ್ರೇರಣೆಯಿಂದ ನನ್ನ ಬುದ್ಧಿ ಸ್ವಾಸ್ಥ್ಯದಲ್ಲಿ ಇಟ್ಟುಕೊಂಡು ನಾನು ಈ ಒಂದು ವಿಲ್ಲನ್ನು ಬರೀತಾ ಇದ್ದೀನಿ ಎಂಬುದಾಗಿ ಆತ ಬರೆಯಬೇಕಾಗುತ್ತದೆ. ಬರೆಯುವಂತಹ ಸಂದರ್ಭದಲ್ಲಿ ಆತನು ಹೀಗೆ ಬರೀಬೇಕು ಎಂಬುದಾಗಿ ಯಾವುದೇ ನಿಬಂಧನೆಗಳು ಇಲ್ಲ. ಅದು ವೈಟ್ ಪೇಪರಲ್ಲಾದರೂ ಬರೆದಿರಬಹುದು, ಅಫಿಡೇವಿಟ್ ಮಾಡಿರಬಹುದು, ನೋಟರಿ ಮಾಡಿಸಿರಬಹುದು, ಅಥವಾ ರಿಜಿಸ್ಟರ್ ಬೇಕಾದರೂ ಮಾಡಿಸಬಹುದು. ಹೀಗೆ ಬರೆಯಬೇಕು ವಿಲ್ಲನ್ನು ಎಂಬುದಾಗಿ ಯಾವುದೇ ಸ್ಪಷ್ಟವಾದಂತಹ ಒಂದು ನಿಯಮಗಳು ಇಲ್ಲ. ಆದರೆ ರಿಜಿಸ್ಟರ್ಡ್ ವಿಲ್ ಡೀಡ್ ಮಾಡಿಸಿದರೆ ಅದಕ್ಕೆ ಕಾನೂನಿನಲ್ಲಿ ಹೆಚ್ಚಿನ ಮಾನ್ಯತೆ ಇರುತ್ತದೆ, ಹಾಗೂ ಏನಪ್ಪ ಅಂತ ಹೇಳಿದ್ರೆ ಸಂಶಯಗಳು ಕಡಿಮೆ ಇರುತ್ತದೆ. ಸೊ ಏನಂದ್ರೆ ಕಾನೂನುಬದ್ಧವಾಗಿ ಈ ಒಂದು ಪ್ರಕ್ರಿಯೆಯನ್ನು ಮಾಡಲಾಗಿದೆ ಎಂದು ಪರಿಗಣಿಸಬಹುದು. ಡಿಸ್ಪ್ಯೂಟ್ಗಳನ್ನು ಮಾಡಲಿಕ್ಕೆ ಹೆಚ್ಚು ಸಾಧ್ಯ ಇರುವುದಿಲ್ಲ. ಇಲ್ಲದೆ ಆದಲ್ಲಿ ಇಂತಹ ಒಂದು ಡಿಸ್ಪ್ಯೂಟ್ಗಳನ್ನು ಮಾಡಬಹುದಾಗಿದೆ. ಎಷ್ಟೋ ಸಾರಿ ನೀವು ರೆವಿನ್ಯೂ ರೆಕಾರ್ಡನ್ನು ಚೇಂಜ್ ಮಾಡಿಸ್ಬೇಕು ಅಂತ ಹೇಳಿ ನೀವು ಬಿಲ್ನ ತೆಗೆದುಕೊಂಡು ಹೋದಾಗ ಸಾಕಷ್ಟು ಫೇಕ್ ಬಿಲ್ಗಳನ್ನ ಮಾಡ್ಕೊಂಡು ಬಂದಿರ್ತಾರೆ. ಆದಷ್ಟು ಏನು ಮಾಡ್ತಾರೆ, ಈ ಒಂದು ವಿಲೇಜ್ ಅಕೌಂಟೆಂಟ್ ಅಥವಾ ರೆವಿನ್ಯೂ ಆಫೀಸರ್ಸ್ಗಳು ಡಿಪಾರ್ಟ್ಮೆಂಟ್ನಲ್ಲಿ ಇದನ್ನು ಡಿಕ್ಲರೇಷನ್ ಸೂಟ್ ಹಾಕಿಕೊಂಡು ಅಥವಾ ಏನೋ ಪ್ರೊಬೇಟ್ ಸರ್ಟಿಫಿಕೇಟನ್ನು ಮಾಡಿಸಿಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ಕಳಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನಾದರೂ ವಿವಾದಗಳು ಇದ್ದಿದ್ದೆ ಆದಲ್ಲಿ, ಸಂಶಯಾಸ್ಪದವಾಗಿ ಕಂಡಿದ್ದೆ ಆದಲ್ಲಿ, ಮತ್ತು ತಕರಾರುಗಳು ಇದ್ದಿದ್ದೆ ಆದಲ್ಲಿ, ಅಂತಹ ಸಂದರ್ಭಗಳಲ್ಲಿ ಈ ವಿಲ್ ಡಿಡಿನ ಬೇಸ್ ಮೇಲೆ ರೆವಿನ್ಯೂ ರೆಕಾರ್ಡಿನಲ್ಲಿ ಹಕ್ಕು ಬದಲಾವಣೆ ದಾಖಲೆಗಳನ್ನು ಮಾಡಲಾಗುವುದಿಲ್ಲ ಎಂಬುದನ್ನು ಕೂಡ ನಾನು ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಸೊ ಇನ್ನೇನಪ್ಪ ಅಂತ ಹೇಳಿದ್ರೆ ವಿಚಾರ, ಇವರು ಎಷ್ಟು ಬಾರಿ ವಿಲ್ಲನ್ನು ಮಾಡಿದರೂ ಕೂಡ ಆ ಮಾಡುವಂತಹ ಸಂದರ್ಭದಲ್ಲಿ ಹಿಂದೆ ಮಾಡಿದಂತಹ ಎಲ್ಲ ಏನೋ ವಿಲ್ಲುಗಳನ್ನು ರದ್ದು ಮಾಡಲಾಗಿ ಈಗ ಬರೀತಾ ಇರುವ ವಿಲ್ಲು ಊರ್ಜಿತವಾಗುತ್ತದೆ ಅಂತ ಹೇಳಿ ಬರಿಬೇಕಾಗುತ್ತೆ. ಒಮ್ಮೆ ಹಾಗೆ ಬರೆಯುವುದನ್ನು ಮರೆತಿದ್ದರೂ ಕೂಡ ರೀಸೆಂಟ್ ವಿಲ್ಲು ಯಾವುದಿರುತ್ತೋ, ಅಂದರೆ ಈಗ ಪ್ರಸ್ತುತ ಅಂದರೆ ಅಪ್ಡೇಟೆಡ್ ಡೇಟಲ್ಲಿ ಯಾವುದಿರುತ್ತೋ, ಕೊನೆಯದಾಗಿ ಬರೆದಂತಹ ಇಚ್ಛಾಪೂರ್ವಕವಾದ ವಿಲ್ಲು ಕಾನೂನಿನಲ್ಲಿ ಮಾನ್ಯತೆಯನ್ನು ಪಡೆಯುತ್ತೆ. ಅದರ ಹಿಂದೆ ಮಾಡಿದಂತಹ ಎಲ್ಲ ವಿಲ್ಲುಗಳು ಆಟೋಮೆಟಿಕ್ ಆಗಿ ರದ್ದಾಗುತ್ತದೆ ಎಂಬುವಂತಹ ವಿಚಾರವನ್ನು ಕೂಡ ಇಲ್ಲಿ ನೀವು ತಿಳಿದುಕೊಳ್ಳಬೇಕಾಗುತ್ತದೆ. ಮತ್ತು ಏನಪ್ಪ ಅಂತ ಹೇಳಿದ್ರೆ, ಈ ವಿಲ್ಲಿನಲ್ಲಿ ಎರಡು ವಿಧಗಳಿದೆ, ಒಂದು ಪ್ರಿವಿಲೈಜ್ಡ್ ವಿಲ್ ಮತ್ತು ನಾನ್ ಪ್ರಿವಿಲೈಜ್ಡ್ ವಿಲ್ ಅಂತ ಹೇಳಿ. ಈ ಪ್ರಿವಿಲೈಜ್ಡ್ ವಿಲ್ ಅಂದರೆ ಏನು ಅಂದರೆ, ಇದನ್ನು ಎಕ್ಸ್ಕ್ಲೂಸಿವ್ಲಿ ಓನ್ಲಿ ಫಾರ್ ಸೋಲ್ಜರ್ಸ್, ಅಂದರೆ ನಮ್ಮ ದೇಶವನ್ನು ಕಾಯುವಂತಹ ಸೈನಿಕರಿಗಳಿಗೆ ಮಾತ್ರ ಕೊಡಲಾಗಿದೆ. ಭೂದಳ, ವಾಯುದಳ, ನೌಕಾದಳ, ಈ ಮೂರು ದಳದ ಇಲ್ಲಿ ಕೆಲಸ ಮಾಡುವಂತಹ ಸೈನಿಕರುಗಳಿಗೆ ಈ ಒಂದು ವಿಶೇಷ ಅಧಿಕಾರವನ್ನು ನೀಡಲಾಗಿದೆ. ಯಾಕಂದರೆ ಯುದ್ಧದ ಸಂದರ್ಭದಲ್ಲಿ ಹೇಗೆ ಬೇಕಾದರೂ ಏನು ಬೇಕಾದರೂ ಆಗುವಂತಹ ಸಂದರ್ಭವಿರುತ್ತೆ. ಆಗ ಅವರು ಇದ್ದಲ್ಲಿಯೇ ಇರುವ ಜಾಗದಲ್ಲಿಯೇ ಅವರು ವಿಲ್ಲನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಅವರಿಗೆ ಈ ಒಂದು ಅವಕಾಶವನ್ನು ವಿಶೇಷವಾಗಿ ನೀಡಲಾಗಿದೆ. ಅವರ ಆಸ್ತಿ, ಅವರ ವಿಲ್ಲನ್ನು, ಅವರ ಇಚ್ಛೆಯನ್ನು ರಕ್ಷಿಸುವ ಸಲುವಾಗಿ ಇದನ್ನು ನೀಡಲಾಗಿದೆ. ಸೊ ಪ್ರಿವಿಲೈಜ್ಡ್ ವಿಲ್ ಓನ್ಲಿ ಕ್ಯಾನ್ ಎಕ್ಸಿಕ್ಯೂಟ್ ಬೈ ಸೋಲ್ಜರ್ಸ್, ರೆಸ್ಟ್ ಆಫ್ ದ ಪೀಪಲ್ ಆಲ್ ಕಮ್ಸ್ ಅಂಡರ್ ಕಾಮನ್. ಸಾಮಾನ್ಯ ಜನರು ಕ್ಯಾಟಗರಿನಲ್ಲಿ ಇರ್ತಕ್ಕಂಥವರೆಲ್ಲ ನಾನ್ ಪ್ರಿವಿಲೈಜ್ಡ್ ವಿಲ್ಲನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ ಎಂಬುವಂತಹ ವಿಚಾರವನ್ನು ಕೂಡ ನಾನು ನಿಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಮತ್ತು ನಾನೀಗಾಗಲೇ ಹೇಳಿದಾಗೆ ಹಕ್ಕು ಇಲ್ಲದವರು
ಮತ್ತೆ ಏನು ಪಿತ್ರಾರ್ಜಿತವಾಗಿ ಬಂದಂತಹ ಆಸ್ತಿ ಅಥವಾ ಪಾರ್ಶಿಯಲ್ ಆಗಿ ನನಗೆ ಅಧಿಕಾರ ಇದೆ ಎಂಬುವಂಥದ್ದು. ಸೊ ಈ ಒಂದು ಇರ್ತಕ್ಕಂಥವರುಗಳು ವಿಲ್ಲನ್ನು ಮಾಡಲಿಕ್ಕೆ ಬರೋದಿಲ್ಲ. ದೇ ಶುಡ್ ಹ್ಯಾವ್ ಆಬ್ಸಲ್ಯೂಟ್ ಓನರ್ಶಿಪ್ ಎಂಬುವಂತಹ ಮಾತನ್ನು ಕೂಡ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಯಾರು ವಿಲ್ಲನ್ನು ಮಾಡಬಹುದು ಅಂತ ಹೇಳಿದ್ರೆ, ಅವರು ನೋಡಿ 18 ವರ್ಷಕ್ಕೆ ಮೇಲ್ಪಟ್ಟಂತಹ ವ್ಯಕ್ತಿ ಮಾತ್ರ ವಿಲ್ಲನ್ನು ಮಾಡಲಿಕ್ಕಾಗುತ್ತದೆ, ಅಂದರೆ ವಯಸ್ಕರಾಗಿರಬೇಕು. ಎರಡನೆಯದಾಗಿ ಮಾನಸಿಕವಾಗಿ ಸ್ವಾಸ್ಥ್ಯವಾಗಿರಬೇಕು, ಅಂದರೆ ತಾನು ಏನು ಮಾಡ್ತಾ ಇದ್ದೀನಿ ಎಂಬುವಂತರ ಅರಿವು ಆತನಿಗೆ ಇರಬೇಕಾಗುತ್ತದೆ. ದೇ ಶುಡ್ ಹ್ಯಾವ್ ಎ ಸೌಂಡ್ ಮೈಂಡ್, ಸ್ವಾಸ್ಥ್ಯವಾದಂತಹ ಬುದ್ಧಿ ಇರಬೇಕು. ಬುದ್ಧಿ ವಿಕಲ್ಪ ಆಗಿರಬಾರದು, ಹುಚ್ಚಿಡ್ದಿರಬಾರದು, ಬುದ್ಧಿ ಭ್ರಮಣೆಯು ಇರಬಾರದು, ಅಥವಾ ತುಂಬ ವಯಸ್ಸಾಗಿ ಅರುಳು ಮರುಳು ತನಗೆ ತಿಳುವಳಿಕೆಯೇ ಇಲ್ಲ, ಏನು ಮಾಡ್ತಾ ಇದ್ದೀನಿ ಎಂಬುದರ ಬಗ್ಗೆ ಪ್ರಜ್ಞೆ ಇಲ್ಲ ಎಂಬುವಂತಹ ಸಂದರ್ಭದಲ್ಲಿ ವಿಲ್ಲನ್ನು ಮಾಡಲಿಕ್ಕೆ ಬರುವುದಿಲ್ಲ. ಸೊ ಈ ಒಂದು ವಿಚಾರಗಳನ್ನು ಕೂಡ ನೀವು ತಿಳ್ಕೊಳ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಬಲವಂತವಾಗಿ ಅಥವಾ ಫೋರ್ಸ್ ಕೊಯರೇಷನ್ ಒತ್ತಡಕ್ಕೆ ಮಡಿದು ಏನಾದರೂ ಆ ಒಂದು ವಿಲ್ಲನ್ನು ಮಾಡಿಸಿಕೊಳ್ಳುವ ಹಾಗೆ ಇಲ್ಲ. ಸೊ ಮತ್ತೆ ಕಂಡೀಷನ್ಗಳನ್ನು ಹಾಕಿಕೊಂಡು ವಿಲ್ ಮಾಡುವ ಹಾಗೆ ಇಲ್ಲ, ಅದೆಲ್ಲವೂ ಏನೋ ಅನೂರ್ಜಿತವಾಗುತ್ತದೆ, ಕಾನೂನಿನಿಂದ ಮಾನ್ಯತೆಯು ಬರುವುದಿಲ್ಲ. ಮತ್ತೆ ಈ ಒಂದು ವಿಲ್ಲಿಗೆ ಇಬ್ಬರು ಸಾಕ್ಷಿದಾರರ ಒಂದು ಸಹಿಯು ಬಹಳ ಮುಖ್ಯವಾಗಿರುತ್ತದೆ. ಆ ಇಬ್ಬರು ಸಾಕ್ಷಿಗಳು ಇವರು ಯಾರು ವಿಲ್ಲನ್ನು ಬರೆದಿರ್ತಾರೋ ಅವರ ಸಹಿಯು ನನ್ನ ಸಮಕ್ಷಮತೆಯಲ್ಲಿ ನನ್ನ ಪ್ರೆಸೆನ್ಸಲ್ಲಿ ಅವರು ಸಹಿ ಮಾಡಿದ್ದಾರೆ ಎಂದು ಅವರು ಅವರ ಸಹಿಯನ್ನು ಗುರುತಿಸಬೇಕು. ನನ್ನ ಸಮಕ್ಷಮದಲ್ಲಿ ಇವರು ಬರೆದಿದ್ದಾರೆ, ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂಥೇಳಿ ಅವರು ಹೇಳಿಕೆಯನ್ನು ಕೊಟ್ಟು ಸಹಿ ಮಾಡಿ ಅವರ ಅಡ್ರೆಸ್ಸು ಏನೋ ನಮೂದಿಸಿರಬೇಕಾಗುತ್ತದೆ. ಸೊ ಇಬ್ಬರು ಸಾಕ್ಷಿಗಳು ಇರಲೇಬೇಕಾಗುತ್ತದೆ. ಮತ್ತು ಬಿಕಲಂದಾರ ಅಂದರೆ ಯಾರು ಡಾಕ್ಯುಮೆಂಟ್ ರೈಟರ್ ಅವ್ರದ್ದು ಸೈನ್ ಇರಬೇಕು, ಇಲ್ಲ ಅಡ್ವೊಕೇಟ್ಗಳು ಯೂಶ್ವಲಿ ಅವರು ಡ್ರಾಫ್ಟ್ ಮಾಡೋದ್ರಿಂದ ಅವ್ರದ್ದು ಸೈನ್ ಇದ್ರೂ ಸಾಕಾಗುತ್ತೆ. ಸೊ ಇದಿಷ್ಟು ವಿಚಾರಗಳು ಇರಬೇಕಾಗುತ್ತೆ ಎಂಬುದಂತ ನಾನು ವಿಚಾರವನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇನ್ನೇನಪ್ಪ ಅಂತ ಹೇಳಿದ್ರೆ, ವಿಲ್ಲಿನಲ್ಲಿ ವಿಸ್ತೃತವಾದಂತಹ ಒಂದು ಡೀಟೇಲ್ಸ್ನ ಇರಬೇಕು, ಯಾವುದೇ ಗೊಂದಲಗಳು ಇರಬಾರದು, ಇಚ್ಛಾಪೂರ್ವಕವಾಗಿರಬೇಕು ಎಂಬುದನ್ನು ಕೂಡ ನಾನು ನಿಮಗೆ ಇಲ್ಲಿ ಹೇಳಿದ್ದೇನೆ. ನೆಕ್ಸ್ಟ್ ಇನ್ನೇನಪ್ಪ ಅಂತ ಹೇಳಿದ್ರೆ, ನೋಡಿ ನಮ್ಮಲ್ಲಿ ಕೆಲವರಿಗೆ ಈಗ ಜಾಯಿಂಟ್ ಪ್ರಾಪರ್ಟಿಗಳಿಗೆ ಸಂಬಂಧಪಟ್ಟಂತೆ ವಿಲ್ ಮಾಡಬಹುದಾ ಅಂತ ಹೇಳಿ ಕೇಳ್ತಾರೆ, ಖಂಡಿತ ಮಾಡಲಿಕ್ಕೆ ಬರುವುದಿಲ್ಲ. ಯಾಕಂತ ಹೇಳಿದ್ರೆ, ನಾನೀಗಾಗಲೇ ಹೇಳ್ದಂಗೆ ಅಬ್ಸಲ್ಯೂಟ್ ಓನರ್ ಇದ್ದಾಗ ಮಾತ್ರ ಮಾಡಲಿಕ್ಕೆ ಬರುತ್ತೆ. ಸೊ ಪಾರ್ಟಿಷನ್ ಮಾಡಿಕೊಂಡು ತನಗೆ ಭಾಗಕ್ಕೆ ಬಂದಿದ್ದರೆ ಆತ ಅದರ ಮೇಲೆ ಸಂಪೂರ್ಣವಾಗಿ ಅಧಿಕಾರವನ್ನು ಹೊಂದಿದ್ದಾಗ ಮಾತ್ರ ಮಾಡಲಿಕ್ಕೆ ಬರುತ್ತೆ, ಹೊರತು ಮಿಕ್ಕ ಯಾವ ಸಂದರ್ಭದಲ್ಲಿಯೂ ಕೂಡ ಮಾಡಲಿಕ್ಕೆ ಬರುವುದಿಲ್ಲ. ಮತ್ತು ಆ ಪತ್ರದಲ್ಲಿ ನಾನು ಇಂಥವರಿಗೆ ನಾನು ಇಂಥವರ ಕಸ್ಟಡಿಯಲ್ಲಿ ನಾನು ಕೊಟ್ಟಿರ್ತೇನೆ, ಸೊ ಇಂಥವರು ನನ್ನ ಮರಣದ ನಂತರ ಆ ಪತ್ರವನ್ನು ನೀಡಬಹುದು, ಓದಬಹುದು, ಅಥವಾ ಇದಕ್ಕೆ ತಕ್ಕ ನನ್ನ ಇಚ್ಛೆಗೆ ತಕ್ಕಂತೆ ಭಾಗ ಮಾಡಬಹುದು ಅಂತ ಹೇಳಿ ಕೂಡ ಅವರು ಅದರಲ್ಲಿ ನಮೂದಿಸಿರಬಹುದಾಗಿದೆ, ಅದನ್ನು ಕೂಡ ಅವರು ಅದರಲ್ಲಿ ಬರೆದಿರಬಹುದು. ಮತ್ತು ರಿಜಿಸ್ಟರ್ ಮಾಡಿಸಿದರೆ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂದರೆ ಅದು ಇಸಿನಲ್ಲಿ ರಿಫ್ಲೆಕ್ಟ್ ಆಗಿರುತ್ತೆ. ಸೊ ರಿಜಿಸ್ಟರ್ ಆಫೀಸ್ ಯಾವಲ್ಲಿ ಸಿಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೀವು ಬೇಕಾದ್ರೆ ಸರ್ಟಿಫೈಡ್ ಕಾಪಿ ಅಪ್ಲೈ ಮಾಡಿ ನಾವು ತೊಗೋಬಹುದು, ಇಲ್ಲ ಡುಪ್ಲಿಕೇಟ್ ಕಾಪಿಯನ್ನು ತೆಗೆದುಕೊಳ್ಳಬಹುದು. ಆದ್ದರಿಂದ ರಿಜಿಸ್ಟರ್ ಮಾಡಿಸ್ಕೊಳ್ಳುವುದು ಏನೋ ಅನುಕೂಲ ಆಗುತ್ತೆ ಎಂಬುದಾಗಿ ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ. ಮತ್ತು ಇನ್ನೇನಪ್ಪ ಅಂತ ಹೇಳಿದಾಗ ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ತಿದ್ದುಪಡಿಯನ್ನು ಕೂಡ ಮಾಡಬಹುದು. ಕೆಲವೊಮ್ಮೆ ಏನೋ ಒಂದು ಶೆಡ್ಯೂಲಲ್ಲಿ ತಪ್ಪಾಗಿರುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ, ಅಥವಾ ಏನೋ ಯಾವುದೋ ಒಂದು ಆಸ್ತಿಯ ಒಂದು ಕುಂಟೆಯ ಮಿಸ್ಟೇಕ್ ಆಗಿರುತ್ತೆ, ಅಂತಹ ಸಂದರ್ಭಗಳಲ್ಲಿ ಅಥವಾ ಅಡ್ರೆಸ್ ತಪ್ಪಾಗಿರಬಹುದು, ಅಂತಹ ಸಂದರ್ಭಗಳಲ್ಲಿ ಕೋಡಿಸಿಲ್ ಅಂತ ಕರೀತಾರೆ, ಅನುಬಂಧ ಅಂತ ಹೇಳಿ ಅದನ್ನು ಸೇರಿಸಿ ಈ ಒಂದು ಹಳೆಯದಲ್ಲಿ ಇಂಥ ಮಿಸ್ಟೇಕ್ ಆಗಿತ್ತು, ಇಲ್ಲಿ ನಾನು ಮಿಸ್ಟೇಕನ್ನು ರೆಕ್ಟಿಫೈ ಮಾಡ್ತಾ ಇದ್ದೀನಿ ಅಂತ ಹೇಳಿ ರೆಕ್ಟಿಫಿಕೇಷನ್ ಡೀಡ್ ಆಫ್ ವಿಲ್ ಅಂತ ಹೇಳಿ ತಿದ್ದುಪಡಿಯ ಪತ್ರ ಅಂತ ಮಾಡಿ ಅದನ್ನು ಕೂಡ ರಿಜಿಸ್ಟರ್ ಮಾಡಿಸ್ಬೇಕಾಗುತ್ತೆ. ಸೊ ಯಾವ ಪ್ರಾಪರ್ಟಿ ಬಿಲ್ನ ರಿಜಿಸ್ಟರ್ ಮಾಡಿಸಿರ್ತೀರೋ ಇದನ್ನು ಕೂಡ ನೀವು ರಿಜಿಸ್ಟರ್ ಮಾಡಿಸ್ಬೇಕಾಗುತ್ತೆ. ಮಾಡಿಸಿದ ನಂತರವೇ ಅದು ನಿಮಗೆ ಸಿಗುತ್ತದೆ, ಏನು ಒಂದು ನ್ಯಾಯಬದ್ಧವಾದಂಥ ಮಾನ್ಯತೆಯು ಸಿಗುತ್ತದೆ. ಸೊ ಎಲ್ಲ ಸಂದರ್ಭಗಳಲ್ಲೂ ಪ್ರೊಬೇಟ್ ಸರ್ಟಿಫಿಕೇಟು ನಾಟ್ ರಿಕ್ವೈರ್ಡ್. ಯಾವಾಗ ಸಂಶಯ ಇರುತ್ತೋ, ಗೊಂದಲ ಇರುತ್ತೋ, ತಕರಾರು ಇರುತ್ತೋ, ಅಂತಹ ಸಂದರ್ಭಗಳಲ್ಲಿ ಮಾತ್ರ ಇದು ಬೇಕಾಗುತ್ತೆ. ಯಾವುದು ಸಮಸ್ಯೆಗಳು ಇಲ್ಲದೇದಾಗ ಏನು ಅವಶ್ಯಕತೆ ಇರೋದಿಲ್ಲ ಎಂಬುವಂತಹ ಮಾತನ್ನು ಕೂಡ ನಾನು ನಿಮಗೆ ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಇದಿಷ್ಟು ವಿಚಾರಗಳನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಸಾಕಷ್ಟು ಎಲ್ಲ ಮಾಹಿತಿಗಳನ್ನು ಆದಷ್ಟು ತಿಳಿಸ್ಲಿಕ್ಕೆ ಬಯಸಿದ್ದೇನೆ. ಆದ್ದರಿಂದ ನಿಮಗೆ ಇಷ್ಟ ಆಗಿರಬಹುದು ಅಂತ ಹೇಳಿ ಬಯಸ್ತೇನೆ. ಇಷ್ಟ ಆಗಿದೆ ಅದರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಂಪರ್ಕ ಮಾಡೋದಿದ್ರೆ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮಾತೇ.